ಗಂಧದ ಗುಡಿ ಪ್ರೀ ರಿಲೀಸ್ ಇವೆಂಟ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ತಯಾರಿಯಾಗಿರುವಂಥದ್ದು, ದೊಡ್ಡ ಮನೆ ಅಭಿಮಾನಿಗಳನ್ನ ದೇವರು ಅಂತ ಕರೀತು. ಸೊ ಆ ದೇವರುಗಳ ಸಮ್ಮುಖದಲ್ಲಿ ಇವತ್ತೊಂದು ಪ್ರೀ ರಿಲೀಸ್ ಇವೆಂಟ್ ಆಗಬೇಕು ಅಂತ ಪ್ಲ್ಯಾನ್ ಆಗಿರುವಂಥದ್ದು. ನನ್ನ ಜೊತೆಯಲ್ಲಿ ಶಿವಣ್ಣ ಇದ್ದಾರೆ, ಮಾತಾಡ್ಸೋಣ. ಶಿವಣ್ಣ, ಪ್ರೀ ರಿಲೀಸ್ ಇವೆಂಟು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಗಂಧದ ಗುಡಿ ಅಪ್ಪು ಸರ್ ಅವರ ಕನಸಿನ ಕೂಸು, ಸೊ ತೆರೆಗೆ ಬರೋಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈ ಪ್ರೀ ರಿಲೀಸ್ ಇವೆಂಟ್ ಬಗ್ಗೆ ಶಿವಣ್ಣ ಏನು ಹೇಳ್ತಾರೆ? ಇಲ್ಲ, ಆ್ಯಕ್ಚುಲಿ ನನಗೆ ಫಸ್ಟ್ ಆಫ್ ಆಲ್ ಅಪ್ಪುದು ಲಾಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಯಾಕಂದರೆ ಐ ವುಡ್ ಲೈಕ್ ಟು ಸೇ ಇಟ್ಸ್ ಅ ಬಿಗ್ನಿಂಗ್, ಬಿಕಾಸ್ ಅಪ್ಪನ ಎಲ್ಲರಲ್ಲೂ ನೋಡ್ತಾರೆ, ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಆರ್ಟಿಸ್ಟರು ಎಲ್ಲರಲ್ಲೂ ಪುನೀತ್ ನೋಡ್ತಾರೆ, ಯಾಕಂದರೆ ಎಲ್ರಿಗೂ ಅಪ್ಪು ಕಂಡ್ರೆ ಅಷ್ಟು ಪ್ರೀತಿ, ಯಾಕಂದರೆ ಆ ಹೆಸರಲ್ಲೇ ಅಪ್ಪಗೆ ಇದೆ. ಐ ಥಿಂಕ್ ಅಪ್ಪು ಕಂಡ್ರೆ ಯಾರು ಇಷ್ಟಪಡಲ್ಲ ಹೇಳಿ. ಸೊ ಅದರಿಂದ ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಧ್ರುವಸರ್ಜನ ಇರ್ಬೋದು, ಇಲ್ಲ ಯಶ್ ಇರ್ಬೋದು, ಇಲ್ಲ ಸುದೀಪ್ ಅವ್ರು ಇರ್ಬೋದು, ದರ್ಶನ್ ಇರ್ಬೋದು, ಯಾರೇ ಮಾಡ್ಬೇಕಾದ್ರು ಎಲ್ಲೊಂದು ಏನು ಮಾಡ್ಬೇಕಾದ್ರೆ ನಮ್ಮ ನಮ್ಮ ಅಪ್ಪು ಹಿಂಗೆ ಮಾಡ್ತಿದ್ರು ಅನ್ನೋದೊಂದು ಗ್ಲಾನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಅಪ್ಪು ಕಂಡ್ರೆ ಅಷ್ಟು ಪ್ರೀತಿ ಎಲ್ಲರಿಗೂ, ಯಾಕಂದ್ರೆ ಹೇಳಿ ಕೇಳಿ ಚಿಕ್ಕ ವಯಸ್ಸಿಂದನೇ ಅವನು ಸ್ಟಾರಾಗಿ ಹುಟ್ಟಿದ್ದು ಅವನು. ಅದರಿಂದ ನಾನು ಲಾಸ್ಟ್ ಸಿನಿಮಾ ಅಂತ ಹೇಳಲ್ಲ, ಖಂಡಿತ ಅಪ್ಪುನ ಎಲ್ಲರಲ್ಲೂ, ನಮ್ಮಲ್ಲಿ ಎಲ್ಲರಲ್ಲೂ ನೋಡ್ತಾರೆ ಅಪ್ಪುನ. ಅದರಿಂದ 100% ಈಸ್ ಆಲ್ವೇಸ್ ಅಮರವಾಗಿರ್ತಾರೆ ಅವರು, ಆ್ಯಂಡ್ ಈಸ್ ಇಲ್ ಆಲ್ವೇಸ್ ಬಿ ಲಿವಿಂಗ್ ವಿತ್ ಅಸ್. ಅಷ್ಟೇ ಅಣ್ಣ, ಇದಕ್ಕೆ ಪುನೀತ ಪರ್ವ ಅಂತ ಹೆಸರಿಟ್ಟಿದ್ದಾರೆ. ಪುನೀತ ಅಂತಂದರೆ ಧನ್ಯತೆ, ಆ ಥರದ್ದೊಂದು ಹೆಸರು ಇದು ಕೊಡುತ್ತೆ. ಪರ್ವ ಅಂತಂದರೆ ಶಿಖರ, ಬೆಳೀತಾನೆ ಹೋಗುತ್ತೆ ಅನ್ನೋವಂಥದ್ದು. ಸೊ ಪ್ರತಿಯೊಬ್ಬರು ಮನಸ್ಸಲ್ಲೂ ಅಪ್ಪು ಸರ್ ಉಳ್ಕೊತಾ ಇದ್ದಾರೆ, ಪ್ರತಿಯೊಂದು ಮನೆಗೂ ಅವರು ತಲುಪಿಬಿಟ್ಟಿದ್ದಾರೆ. ಸೊ ಆ ಪುನೀತ ಪರ್ವದ್ರ ಬಗ್ಗೆ. ಇಲ್ಲ, ಪುನೀತ ಪರ್ವ ಅದೇನು ಹೆಸರು ಕೊಟ್ಟಾಗ ಪುನೀತ ಪರ್ವ ಆಗಲ್ಲ, ಅದು ಪುನೀತ ಪರ್ವ ಪುನೀತ ಪರ್ವ ಅಂದ್ರೇ ಪುನೀತ ಆಲ್ರೆಡಿ ಪುನೀತ ಅವನ ಎಲ್ಲರ ಹೃದಯದಲ್ಲಿ ಅವನ ಆರಾಧಿಸ್ತಾನೆ, ಆಮೇಲೆ ಎಲ್ಲರೂ ಅವನ ಆರಾಧಿಸ್ತಾರೆ, ಚಿಕ್ಕ ವಯಸ್ಸಿಂದ ಆರಾಧಿಸೋಕೆ ಶುರು ಮಾಡಿಬಿಟ್ರು. ಆಮೇಲೆ ಇವಾಗ ಅಪ್ಪು ಬಗ್ಗೆ ಇವಾಗ ಗೊತ್ತಾಗಿದೆ, ನಮ್ಗೆ ಅಪ್ಪು ಬಗ್ಗೆ ಯಾವಾಗಲೂ ಗೊತ್ತು. ಆಮೇಲೆ 100% ಇವಾಗ ಎಲ್ಲರ ಆಮೇಲೆ ಪುನೀತ ಪರ್ವ ಹೇಳಿದ್ರೇ ಅವ್ನ ಪರ್ವ ಅಲ್ಲ, ಅವನು ಇಲ್ಲ ಅಂದ್ರೂ ಅವ್ನು ಖಂಡಿತ ಅವನು ಶಿಖರನೇ, ಯಾವತ್ತೋ ಶಿಖರನ ಮುಟ್ಬಿಟ್ಟಿದ್ದಾನೆ 100%. ಬಟ್ ಇನ್ಫ್ಯಾಕ್ಟ್ ಪುನೀತ ಪರ್ವ ಅಂತ ಕೊಟ್ಟಿರೋದುವೆ ಭಾಳ ಅರ್ಥಪೂರ್ಣವಾಗಿದೆ ಅಂತ ನಾನು ಭಾವಿಸ್ತೇನೆ. ತುಂಬ ಚೆನ್ನಾಗಿ ಯಾರೇ ಕೊಟ್ಟಿದ್ರು ಇದು ತುಂಬ ಅರ್ಥಪೂರ್ವವಾಗಿದೆ. ಶಿವಣ್ಣ, ಇನ್ನು ಬೇರೆ ಬೇರೆ ಲ್ಯಾಂಗ್ವೇಜಿಂದ ಬೇರೆ ಬೇರೆ ಆರ್ಟಿಸ್ಟ್ಗಳು, ಅಪ್ಪು ಸರ್ ಹಿತೈಷಿಗಳು, ಅವ್ರನ್ನ ಪ್ರೀತಿ ಮಾಡುವಂಥವ್ರು, ಸೊ ಅಭಿಮಾನಿಗಳು ಆಲ್ರೆಡಿ ಬೇರೆ ಬೇರೆ ಕಡೆಯಿಂದ ಟ್ರೈನ್ಗಳನ್ನ ಬುಕ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿರೋದು ನಿನ್ನೆ ಮೊನ್ನೆಯಿಂದನೇ ಹೊರಟ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಐ ಥಿಂಕ್ ನನಗೂ ಗೊತ್ತಿಲ್ಲಮ್ಮ, ಅದು ಆ್ಯಕ್ಚುಲಿ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು. ಐ ಥಿಂಕ್ ಖಂಡಿತ ಬಂದೇ ಬರ್ತಾರಮ್ಮ, ಏ ಅವ್ರ ಈ ಥರ ಒಂದು ಪ್ರೋಗ್ರಾಮ್ ಆಗ್ತಿದೆ ಅಂದರೆ ಯಾರು ಬರಲ್ಲ ಹೇಳಿ, ಖಂಡಿತ ಬರ್ತಾಯಿದ್ರು. ಸೊ ಎಲ್ಲ ಬರ್ತಾರೆ, ಎಲ್ಲರೂ ಬನ್ನಿ ನೋಡಿ. ನಾವು ಒಂದು ಅಪ್ಪು ಸಾಂಗ್ ಒಂದು ನಾಲ್ಕು ಸಾಂಗ್ ಒಂದು ಬಿಟ್ಟಾಗೆ ಒಂದು ನಾಲ್ಕು ಬಿಟ್ ಮಾಡ್ತಾಯಿದ್ದೀವಿ. ಸೊ ಐ ಥಿಂಕ್ ಯಾಕಂದರೆ ಅಪ್ಪು ಸಾಂಗ್ ಆಡೋಕ್ಕೇ ಒಂದು ಖುಷಿ ಆಗುತ್ತೆ ಮನಸ್ಸಿಗೆ. ಬಟ್ ಏನಂದರೆ ಒಂದು ನೋವಿದೆ, ನೋವಿನ ಜೊತೇಲಿ ಒಂದು ನಲಿವು ಇದೆ ಅಷ್ಟೇ. ಅಣ್ಣ, ನಿಮ್ಮ ಜೊತೆಯಲ್ಲಿ ಗಂಧದ ಗುಡಿ ಬಗ್ಗೆ ಹೇಳ್ಕೊಂಡಿದ್ದಂಥದ್ದು, ಮಾತಾಡಿರೋಂಥದ್ದು, ಆ ಕ್ಲಿಪ್ಸ್ ತೋರಿಸಿರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ? ಇಲ್ಲ, ತುಂಬ ಯಾವಾಗಲೂ ಮಾತಾಡ್ತಿರೋನು ಅವರ ಅಪ್ಪನ ಗಂಧದ ಗುಡಿ ಅಂತ ಒಂದು ಇದು ಮಾಡ್ತಾ ಇದ್ದೀನಿ. ಆಮೇಲೆ ಏನೇನೋ ಇತ್ತು, ನಾನು ಏನೋ ಒಂದು ಕ್ಲಿಪ್ಪಿಂಗ್ಲಿ ಬರಬೇಕು ಅನ್ನೋ ಥರ ಇತ್ತು, ಪಾಪ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಒಂದು ಫೋನ್ ಒಂದು ಇದರಲ್ಲಿ ಹಾಫ್ ಆಫ್ ಇಮೇಜ್ ಅಪ್ಪುದು ನಂದು ಬರಬೇಕಂತ ಒಂದು ಇಮ್ಯಾಜಿನೇಷನ್ ಆಯಿತು, ಅದೇನು ಲಾಸ್ಟ್ಲಿ ಆಗಲಿಲ್ಲ. ಯಾರೋ ಹೇಳಿದ್ದು ನನಗಿದು, ಅಪ್ಪು ಹೇಳಿದ್ದಲ್ಲ. ಬಟ್ ಐ ಥಿಂಕ್ ಒಂಥರ ಒಂದು ಒಂದು ಬೇರೆ ರೀತಿ ಅದೊಂದು ಇನ್ವೆನ್ಷನ್ ಯಾವಾಗಲೂ ಅಪ್ಪುಗೆ. ಐ ಥಿಂಕ್ ನಾನು ನೋಡಬೇಕು, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಕಡೆಯಿಂದ ಬರ್ತಾರೋ ಅಭಿಮಾನಿಗಳಿಗೆ, ನಿಮ್ಮನ್ನು ಮಡ್ಲಲ್ಲಿಟ್ಟು ಪ್ರೀತಿಸ್ತಾರಂಥ ಕನ್ನಡಿಗರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಂಥವ್ರಿಗೆ, ದೊಡ್ಡ ಮನೆಯ ಸದಸ್ಯರಾಗಿ ತಾವು ಹೇಳುವಂಥದ್ದೇನು? ಏನಿಲ್ಲ, ಬಂದು ನೋಡಿ, ಆನಂದಿಸಿ, ನಿಜವಾಗ ನಿಮಗೆ ಭಾಳ ಇಷ್ಟ ಆಗುತ್ತೆ. ಯಾವ್ಯಾವ ಕಲಾವಿದರು ಬರ್ತಾಯಿದ್ರೆ ಗೊತ್ತಿಲ್ಲ, ಬಟ್ ಎಲ್ಲರೂ ಬರ್ತಾರೆ. ಯಾರೇ ಬಂದರೂ ನಾವು ಕರ್ನಾಟಕದವ್ರು ಆರಾಧಿಸ್ತಾರೆ ಖಂಡಿತ. ಅಪ್ಪುಗೋಸ್ಕರ ಎಲ್ಲ ಆರ್ಟಿಸ್ಟ್ ಬರೋದ್ರಲ್ಲಿ ಏನೋ ಸಂದೇಹನೇ ಇಲ್ಲ. ಐ ಥಿಂಕ್ ಎಲ್ಲರೂ ಬನ್ನಿ ನೋಡಿ, ಎಲ್ಲ ಅಭಿಮಾನಿಗೆ ಏನಂದರೆ ಗಲಾಟೆ ಮಾಡ್ಕೋಬೇಡಿ, ದಯವಿಟ್ಟು ಸ್ವಲ್ಪ ಕಾಮಾಗಿ ನೋಡಿ, ಪ್ರೋಗ್ರಾಮ್ ಚೆನ್ನಾಗಾಗಲಿ ಅಂತ ನಾನು ಬಯಸಿದೆ. ಯಾಕಂದರೆ ಈ ಒಂದು ಗಂಧದ ಗುಡಿಗೆ ಏನು ಅಪ್ಪು ಒಂದು ಏನಂತೆ ಒಂದು ಚಾಲನೆ ಮಾಡಿದ್ದಾರೆ, ಆ ಗಂಧದ ಗುಡಿಗೆ ಯಾವಾಗಲೂ ಒಂದು ಶೋಭೆ ತರಬೇಕನ್ನೋದೇ ನಮ್ಮ ಅಭಿಮಾನಿಗಳು, ನಮ್ಮ ಒಂದು ಜವಾಬ್ದಾರಿ ಅಂತ ನಾನು ಬಯಸ್ತೀನಿ. ನೋಡಿ, ಎಂಜಾಯ್ ಮಾಡಿ, ಬನ್ನಿ ಅಪ್ಪು ಪರ್ವಕ್ಕೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸದೀಶ್ ಶಿವಣ್ಣನ ಮಾತುಗಳು, ಒಂದು ಕಡೆ ಇದು ಕಡೆ ಸಿನಿಮಾ ಆಗಬಾರ್ದು ಅನ್ನೋಂಥದ್ದು, ಇನ್ನೊಂದು ನಾನು ಕೂಡ ಅದರಲ್ಲೊಂದು ಕ್ಲಿಪ್ಪಿಂಗಲ್ಲಿ ಕಾಣಿಸ್ಕೋಬೇಕಾಗಿತ್ತು, ಅದು ಆಗಲಿಲ್ಲ ಅನ್ನೋಂಥದ್ದು. ಸೊ ಬಂದಂಥ ಅಭಿಮಾನಿಗಳು ಕಾರ್ಯಕ್ರಮನ ನೋಡಿ ಖುಷಿ ಪಡಿ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆ ಹರಿಸಿನ ಪಾಯಿಂಟ್ ಬ್ಯೂರೋ ಪಬ್ಲಿಕ್ ಟಿವಿ.